ಮನೆಗಳಿಗೆ ವಿದ್ಯುತ್ ಸಂಪರ್ಕ 24 ಗಂಟೆಯಲ್ಲಿ ವಿದ್ಯುತ್ ಪರಿವರ್ತಕ ಬದಲಾಯಿಸುವ ಕಾರ್ಯಕ್ರಮದಲ್ಲಿ 1.37 ಲಕ್ಷ ವಿಪುಲ ಪರಿವರ್ತಕರ ಬದಲಾವಣೆ 67,713 ಹೊಸ ವಿದ್ಯುತ್ ಪರಿವರ್ತಕಗಳ ಅಳವಡಿಕೆ ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ 4,268 ಕೊಳವೆ ಬಾವಿ ವಿದ್ಯುತ್ ಸಂಪರ್ಕವು ಈ ಸೇರಿ ಹಲವು ಜನಸ್ನೇಹಿ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ 10 ಗಿಗಾವ್ಯಾಟ್ ಸಾಮರ್ಥ್ಯದ ನವೀಕರಣವಾದ ಇಂಧನ ಉತ್ಪಾದನೆ ಗುರಿಯಾಗಿದ್ದು ಕರ್ನಾಟಕ ನವೀಕರಣವಾದ ಇಂಧನ ನೀತಿ 2022-27 ಜಾರಿಗೊಳಿಸಲಾಗಿದೆ. ಕಳೆದ ವರ್ಷ ಜಾಗತಿಕ ಬಂಡವಾಳ ಹೂಡಿಕೆಯಲ್ಲಿ ಸಮಾವೇಶದಲ್ಲಿ ಗ್ರೀನ್ ಹೈಡ್ರೋಜನ್ ಒಳಗೊಂಡಂತೆ ನವೀಕರಿಸಬಹುದಾದ ಇಂಧನ ಹೂಡಿಕೆ ಸುಮಾರು 1.68 ಲಕ್ಷ ಕೋಟಿ ಮೌಲ್ಯದ ಎಂಒಯುಗಳು ಸಹಿ ಮಾಡಲಾಗಿದೆ. 2022-23 ಸಾಲಿನ ಸುಗಮ ವಿದ್ಯುತ್ ರವಾನೆ ಮತ್ತು ಪ್ರಸರಣ ಜಾಲ ಬಲವರ್ಧನೆಗಾಗಿ 16 ಹೊಸ ಉಪಕೇಂದ್ರಗಳ ಸ್ಥಾಪನೆ, 910 ಕಿಲೋಮೀಟರ್ ಪ್ರಸರಣ ಮಾರ್ಗ ರಚನೆ ಮತ್ತು 151 ಉಪಕೇಂದ್ರ ಉನ್ನತೀಕರಣ ಕಾಮಗಾರಿ. ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪೂರ್ಣಗೊಳಿಸಲಾಗಿದೆ. ಮುಂದುವರೆದು 50 ಹೊಸ ಉಪಕೇಂದ್ರಗಳನ್ನು, 1060 ಸರ್ಕಿಟ್ ಕಿಲೋಮೀಟರ್ ಪ್ರಸರಣ ಮಾರ್ಗವನ್ನು ಮತ್ತು 100 ಖಾಲಿ ಇರುವ ಉಪಕೇಂದ್ರಗಳ ಸಾಮರ್ಥ್ಯ ಉನ್ನತೀಕರಣ ಕಾಮಗಾರಿ ಸೇರಿದಂತೆ ಈ ವರ್ಷ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ 3,000 ಕೋಟಿಯಲ್ಲಿ ಹೂಡಿಕೆಯನ್ನು ಮಾಡಲಾಗುವುದು. ಕರ್ನಾಟಕ ವಿದ್ಯುತ್ ನಿಗಮ ಜನರೇಷನ್ ಸ್ವಿಚ್ ಯಾರ್ಡ್ ಉಪಕರಣಗಳ ಹಾಗೂ ಸಂರಕ್ಷಣಾ ವ್ಯವಸ್ಥೆಗಳ ಆಧುನೀಕರಣ, ಕೇಂದ್ರ ಸರ್ಕಾರ ಪವರ್ ಸಿಸ್ಟಮ್ ಡೆವಲಪ್ಮೆಂಟ್ ಫಂಡ್ ಫೇಸ್ 3 ಅಡಿಯಲ್ಲಿ 102 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು. ಕರ್ನಾಟಕ ಸರ್ಕಾರವು ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ವಿಸ್ತೃತ ಯೋಜನೆ ವರದಿಯನ್ನು ತಯಾರಿಸಿದ್ದು, ಈ ಯೋಜನೆ ಕೇಂದ್ರ ಸರ್ಕಾರ ಸಂಯೋಜನೆಯೊಂದಿಗೆ 7,394 ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಮೂಲಕ ಅನುಷ್ಠಾನಗೊಳಿಸಲಾಗುವುದು. ಇದಲ್ಲದೆ 1,000 ಮೆಗಾವ್ಯಾಟ್ ಹೊಸ ಪಂಪ್ ಸ್ಟೋರೇಜ್ ಘಟಕವನ್ನು PPP ಮಾದರಿಯಲ್ಲಿ ಸ್ಥಾಪಿಸಲಾಗುವುದು. ಫ್ರೀಡಂ ಆಪಲ್ ಕಲಿತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.